ಹುಬ್ಬಳ್ಳಿಯಲ್ಲಿ ನೇಹಾ ಹಿರಮೇಟರನ್ನು ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮಾನವಿ ತಾಲೂಕು ಸಮಿತಿ ಪದಾಧಿಕಾರಿಗಳು ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಮಾನವಿ ಬಸವ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರಿದರು. ಮಾಜಿ ಸೈನಿಕ ಆಂಜನೇಯ ನಾಯಕ ಮಾತನಾಡಿ, ಏಪ್ರಿಲ್ 18ರಂದು ಬಿವಿಬಿ ಕಾಲೇಜು ಕ್ಯಾಂಪಸ್ನಲ್ಲಿ ಫಯಾಜ್ ಎಂಬಾತ ನೇಹಳಿಗೆ 9 ಬಾರಿ ಚಾಕುವಿನ ಮೂಲಕ ಇರಿದಿದ್ದಾನೆ. ಇಂತಹ ಘಟನೆಯಿಂದ ನಾಗರಿಕ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಓಡಾಡುವುದು ತುಂಬಾ ಕಷ್ಟಕರವಾಗಿದೆ ಎಂದು ಕಿಡಿಕಾರಿದರು. ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವೈಯಕ್ತಿಕ ಕಾರಣದಿಂದ ಕೊಲೆಯಾಗಿದೆ ಹೇಳಿಕೆ ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿ ಸರ್ಕಾರ ಹೇಳಿಕೆ ನೀಡುತ್ತಿರುವುದು ಸರಿಯಾದುದಲ್ಲ ಎಂದು ಬಿಜೆಪಿ ಮುಖಂಡ ಅಯ್ಯಪ್ಪ ನಾಯಕ ಗುಡುಗಿದರು. ಇವತ್ತೇನು ಬಿಬಿಪಿಯಿಂದ ಮೊನ್ನೆ ನಡೆದಂತಹ ಹುಬ್ಬಳ್ಳಿಯಲ್ಲಿ ಮೇಯರ್ ಹಿರಮಠ ಅವರ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸಂದರ್ಭದಲ್ಲಿ ಏನಪ್ಪ ಅಂದರೆ, ಇವತ್ತು ಆಡೋಗಲೇ 12 ಗಂಟೆಯಲ್ಲಿ ಇವತ್ತು ಒಬ್ಬ ಮಹಿಳೆಗೆ ಒಬ್ಬ ವಿದ್ಯಾರ್ಥಿನಿಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡ್ತಾರಂದರೆ ಇವತ್ತಿನ ರಾಜ್ಯ ಸರ್ಕಾರ ಯಾವ ರೀತಿ ಆಡಳಿತ ನಡೆಸ್ತದೆ ಅನ್ನೋದಕ್ಕೆ ಇದು ಉದಾಹರಣೆ. ಇವತ್ತು ರಾಮರಾಜ್ಯ ಆಗಬೇಕಾಗಿದ್ದ ಈ ಸರ್ಕಾರ ರಾವಣ ರಾಜ್ಯ ಆಗಿದೆ. ಇವತ್ತು ಅತ್ಯಾಚಾರ, ಕೊಲೆ, ಬೆದರಿಕೆ ಈ ಥರ ಹೆಚ್ಚಾಗಲಿಕ್ಕೆ ಕಾರಣ ಈ ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ, ಡಿ ಕೆ ಸಿ ಪರಮೇಶ್ವರ ನೇತೃತ್ವದ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೇರವಾಗಿ. ಇವತ್ತು ಹಿಂದೂಗಳಾಗಲಿ ಯಾವುದೇ ಧರ್ಮದ ಹೆಣ್ಮಕ್ಕಳಾಗಲಿ ರಕ್ಷಣೆ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಯಾವ ಸರ್ಕಾರ ನಡೆಸ್ತೀರಿ? ನಿಮಗೆ ಹೆಣ್ಮಕ್ಕಳ ರಕ್ಷಣೆ ಅಗತ್ಯವಿಲ್ವಾ? ನೀವು ಹಿಂದುತ್ವ ನಿಮಗೆ ಬೇಕಾಗಿಲ್ವಾ? ಹಿಂದೂಗಳ ರಕ್ಷಣೆ ನಿಮಗೆ ಅಗತ್ಯವಿಲ್ವಾ? ಸಿದ್ದರಾಮಯ್ಯ ಅವರೇ, ಅದು ಏನೋ ಅನವಶ್ಯಕ ಆಗಿದೆ, ಆಕಸ್ಮಿಕವಾಗಿದೆ, ಅದು ಪ್ರೀತಿಯಿಂದ ಆಗಿರೋದು, ಈ ರೀತಿ ಗುಟಾಟಿಕೆ ಹೇಳಿಕೆ ಯಾಕೆ ಕೊಡ್ತೀರಿ? ನೀವು ಒಬ್ಬ ಮರ್ಯಾದಿಸಿದ ಕುಟುಂಬರ ಮರ್ಯಾದೆ ಕಳೆಯುವಂಥ ಕೆಲಸ ಈ ರಾಜ್ಯದ ಗೌರವಾನ್ವಿತ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಇಂಥ ಅದೇನು ಬೇಜವಾಬ್ದಾರಿ ಹೇಳಿಕೆ ಕೊಡೋದ್ರಿಂದ ಆ ಮನೆತನದ ಮರ್ಯಾದೆ ಹೋಗುತ್ತಾ, ಆ ಜನಾಂಗದ ಆ ಹಿಂದುತ್ವದ ಮರ್ಯಾದೆ ಹೋಗುವಂಥ ಕೆಲಸ ಮಾಡ್ತಕ್ಕಂಥ ಈ ಸಿದ್ದರಾಮಯ್ಯ ಅವ್ರಿಗೆ ನಾವು ಖಂಡಿಸ್ತೀವಿ. ಇವತ್ತು ಆಡಾಗಲೇ ಈ ರೀತಿ ಕೊಲೆ ಆಗ್ತಾವಂದರೆ ನಮ್ಮ ರಾಜ್ಯ ಕರ್ನಾಟಕ ಯಾವ ಸ್ಥಿತಿಯಲ್ಲಿದೆ? ಇವತ್ತು ಅಗಲತ್ತಿ ಚಾಕು ಇಟ್ಕೊಂಡು ಬರ್ತಾರೆ ಅವರಂದರೆ, ಅವ್ರ ಹತ್ರ ಬಾಂಬು ಚಾಕು ಈ ರೀತಿ ವೆಪನ್ಸ್ಗಳು ಇಟ್ಕೊಂಡು ತಿರುಗಾಡ್ತಾರಂದರೆ ನೀವು ಕಾನೂನು ಸುವ್ಯವಸ್ಥೆ ಎಲ್ಲಿ ಕಾಪಾಡ್ತೀರಿ? ನಿಮ್ಮನ್ನ ಸರಿಯಾಗಿ ಆಡಳಿತ ಮಾಡ್ತಾರಾ? ಈ ರಾಜ್ಯದ ಜನತೆಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ನಿಮಗೆ ಈ ಸರ್ಕಾರ ನಡೆಸಲಿಕ್ಕೆ ಮತವನ್ನು ಹಾಕಿರ್ತಕ್ಕ ಜನರು ಇವತ್ತು ಇಂಥ ದೌರ್ಜನ್ಯ ಪರಿಸ್ಥಿತಿಯಲ್ಲಿ, ಆತಂಕದ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗಳು ಬದುಕುವಂಥ ಪರಿಸ್ಥಿತಿ ಆಗಿದೆ. ಇವತ್ತು ಕಾಲೇಜಿಗೆ ಕಳಿಸ್ಬೇಕಂದ್ರೆ ಭಯ ಬರ್ತದೆ ಹೆಣ್ಮಕ್ಕಳು ಕಳಿಸ್ಬೇಕಂದ್ರೆ. ಕಾರಣ ಏನಪ್ಪ ಅಂದರೆ, ಇಲ್ಲಿ ನಡೀತಕ್ಕಂಥ ಈಯ ಕೃತ್ಯವನ್ನು ತನಿಖೆ ಮಾಡಬೇಕು. ಒಮ್ಮೆ ಅದು ಹೇಳಿಕೆ ಕೊಡಬಾರ್ದು, ಅದು ಅನವಶ್ಯಕವಾಗಿ ನಡೆದದ್ದು, ಅವ್ರ ಪ್ರೀತಿಯಿಂದ ನಡೆದದ್ದು, ಆ ರೀತಿ ಹೇಳಿಕೆ ಕೊಡಬಾರ್ದು. ಅದು ಏನೋ ತನಿಖೆ ಮಾಡುವಂಥ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಿ ಎಂ ಅವರೇ, ಪರಮೇಶ್ವರ್ ಅವರೇ, ಡಿ ಕೆ ಶಿವಕುಮಾರ್ ಅವರೇ, ನೀವು ಬೇಜವಾಬ್ದಾರಿ ಹೇಳಿಕೆ ಕೊಡೋದಕ್ಕಿಂತ ತನಿಖೆ ಮಾಡ್ತೀವಿ. ಅದು ಯಾರು ಅದನ್ನು ತಪ್ಪಿಸ್ತಾ ಇದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೊಡಬೇಕು. ಅದು ಕಾನೂನು ಕ್ರಮ ಅಂದರೆ ಬುಟಾಟಿಕವಾಗಿ ಏನು ಒಮ್ಮೆಲೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹೋಗಿ ಹಾಕಿರಲ್ಲ, ಅವನಿಗೆ ಸಾರ್ವಜನಿಕ ಸ್ಥಳದಲ್ಲಿ ಗಲ್ಲಿಗೆರಿಸೋದಾಗಲಿ ಎನ್ಕೌಂಟರ್ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡಬೇಕು. ಮೊನ್ನೆ ಆಂಧ್ರ ಸರ್ಕಾರ ಹೈದರಾಬಾದ್ನಲ್ಲಿ ಯಾವುದು ಶಂಶಾಬಾದ್ನಲ್ಲಿ ಒಬ್ಬ ಹೆಣ್ಮಗಳಿಗೆ ಅತ್ಯಾಚಾರ ಮಾಡಿದ್ರು, 4-5 ಜನ ಅತ್ಯಾಚಾರ. ಅವ್ರನ್ನ ಕಂಡು ಅವ್ರನ್ನ ಕರ್ಕೊಂಡೋಗಿ ತಕ್ಷಣಕ್ಕೆ ಹೋದ್ರೆ ಅವ್ರಿಗೆ ಎನ್ಕೌಂಟರ್ ಮಾಡಿದ್ರು. ಅದೇ ರೀತಿ 5 ಜನ ಎನ್ಕೌಂಟರ್ ಮಾಡಬೇಕು, ಗಲ್ಲಿಗೇರಿಸ್ಬೇಕು. ಇವತ್ತು ಯಾವುದೇ ಧರ್ಮದ ಹೆಣ್ಮಕ್ಕಳಾಗಲಿ ಆ ರೀತಿ ಆಡೋಗಲೇ ಈ ರೀತಿ ಕಾನೂನು ಮರ್ತೋಗಿ ಕುಂತಿದ್ರಿ, ನೀವು ನಿಮ್ಗೆ ಸರ್ಕಾರ ಮಾಡೋಕ್ಕೆ ಆಡಳಿತ ಮಾಡೋಕ್ಕೆ ಲಾಯಕ್ಕಿದ್ದೀರಿ, ನಿಮ್ಮಲ್ಲಿ ಸರಿಯಾಗಿ ಕಾನೂನು ಸುವ್ಯವಸ್ಥೆ ಆಡಳಿತ ಮಾಡೋಕ್ಕೆ ಆಗೋದಲ್ಲ, ಕೂಡಲೇ ನೀವು ರಾಜೀನಾಮೆ ಕೊಡಬೇಕು. ಇಲ್ಲಿ ರಾಜ್ಯಪಾಲರ ಆಡಳಿತ, ರಾಷ್ಟ್ರಪತಿ ಆಡಳಿತಕ್ಕೆ ಬರಬೇಕು, ಆಡಳಿತ ಬರಬೇಕು. ಇದರಿಂದ ನಿಮಗೆ ಇವತ್ತು ಇದೇನು ರಾಜಕೀಯವಾಗಿ ಮತ ಸಲುವಾಗಿ ಯಾವುದೇ ಒಂದು ಸಮುದಾಯವನ್ನು ಹೋಲಿಕೆ ಮಾಡಿಕೊಂಡು ಅಲ್ಲಿ ಇಲ್ಲಿರ್ತಕ್ಕಂಥ ಹೆಣ್ಮಕ್ಕಳ ಮಾನಮರ್ಯಾದೆ ಕೆಲಸ ಕಳೆಯುವಂಥ ಕೆಲಸ ಮಾಡಬಾರ್ದಂತೇಳಿ ನಮ್ಮೆಲ್ಲರ ಒತ್ತಾಯ. ಇದು ಉಗ್ರವಾಗಿ ಏನಪ್ಪ ದಂಗೆ ಹೇಳೋದಕ್ಕೆ ಮುಂಚೆ, ಏನು ಯಾವುದೇ ಒಂದು ಸಮುದಾಯ ಈ ರೀತಿ ದಂಗೆ ಹೇಳೋದಕ್ಕೊಂದು ಮುಂಚೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕಂತೇಳಿ ಈ ಸಿದ್ದರಾಮಯ್ಯ ಅವರಿಗೆ ಆಗ್ರಹಪಡಿಸ್ತೀವಿ.